ನಮಸ್ತೆ. ಇವತ್ತು ನಾವು ಮೂಡಬಿದ್ರೆಯ ಡಾಕ್ಟರ್ ಎಲ್ ಸಿ ಸೋನ್ಸ್ ಅವರ ಫಾರ್ಮಲ್ಲಿದ್ದೇವೆ. ಗೋಡುವ ಬಿದಿರು ಚೆನ್ನಾಗಿ ಬೆಳೆದಿರುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಬಹುಶಃ ನೋಡ್ಲಿಕ್ಕೆ ಸಿಗುವಂಥದ್ದು ಮೂಡಬಿದ್ರೆಯ ಡಾಕ್ಟರ್ ಎಲ್ ಸಿ ಸೋನ್ಸ್ ಅವರ ತೋಟದಲ್ಲಿ ಮಾತ್ರ. ಇದು ಮಲೆನಾಡು ಏರಿಯಾದಲ್ಲಿ ಗೋಡುವ ಚೆನ್ನಾಗಿ ಬೆಳೀತದೆ ಎನ್ನುವುದಕ್ಕೆ ಒಂದು ಉತ್ತಮ ಸಾಕ್ಷಿ. ನೋಡಿ, ಈ ಗಳುಗಳು ಎಷ್ಟು ಚೆನ್ನಾಗಿ ಎಷ್ಟು ನೇರವಾಗಿ ಹಬ್ಬಿವೆ ಅಂದರೆ ಸುಮಾರು 60-70 ಅಡಿಯಷ್ಟು ನಿಮಗೆ ನೇರವಾದ ಗಳುಗಳು ಸಿಗುವಂಥ ಒಂದು ಬಿದಿರಿದ್ದು. ಈ ಥರ ಮೇಲೆ ಬೇರೆ ಮರಗಳಿದ್ದರೆ ಆ ಮರಗಳ ಮಧ್ಯಕ್ಕೆ ಅದು ಈ ಗಳುಗಳು ಹೊಕ್ಕರೆ ನಿಮಗೆ ಸಂಪೂರ್ಣ ನೇರವಾದ ಗಳುಗಳು ಸಿಗ್ತವೆ. ಪೂರ್ತಿ ಬಯಲು ಪ್ರದೇಶದಲ್ಲಿ ಆದರೆ ಗೋಡುವ ಸ್ವಲ್ಪ ಬೆಂಡ್ ಆಗೋ ಸಾಧ್ಯತೆ ಇರ್ತದೆ. ಮತ್ತೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಈ ಗಂಟುಗಳ ನಡುವಿನ ಅಂತರ. ನೋಡಿ, ಇಲ್ಲಿ ಗಂಟುಗಳ ನಡುವಿನ ಅಂತರ ಮೇಲೆ ಹೋದಾಗೆ ಹೆಚ್ಚು ಹೆಚ್ಚಾಗ್ತಾ ಇಲ್ಲ, ಇದು ಒಂದೇ ರೀತಿ ಇದೆ. ಇದರಿಂದಾಗಿ ಟೆನ್ಸೈಲ್ ಸ್ಟ್ರೆಂತ್ ಜಾಸ್ತಿ. ಅಂದರೆ ನೀವು ಇದನ್ನು ಕಟ್ ಮಾಡಿ ತೊಲೆಯಾಗಿ ಉಪಯೋಗ ಮಾಡಿದರೆ ನಿಮಗೆ ಜಾಸ್ತಿ ಟೆನ್ಸೈಲ್ ಸ್ಟ್ರೆಂತ್ ಸಿಗ್ತದೆ. ಅಂದರೆ ಹೆಚ್ಚು ಭಾರವನ್ನು ತಡ್ಕೊಳ್ಳುವ ಶಕ್ತಿ ಸಿಗ್ತದೆ. ನಿಮಗೆ ದೂರ ದೂರ ಕಂಬವನ್ನು ಹಾಕಿ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಮತ್ತೊಂದು ಗೋಡುವದ್ದು ಮುಖ್ಯವಾದ ಲಕ್ಷಣ ಅದರ ರನ್ನಿಂಗ್ ನೇಚರ್. ಅಂದರೆ ಒಂದು ಗಳುವಿನಿಂದ ಇನ್ನೊಂದು ಗಳು 3-5 ಅಡಿಯಷ್ಟು ದೂರ ಬರ್ತದೆ. ಆದ್ದರಿಂದ ನೀವು ಅದರ ಒಳಗಡೆ ಆರಾಮಾಗಿ ನಡ್ಕೊಂಡೆಲ್ಲ ಹೋಗ್ಬೋದು. ಮತ್ತು ಅದು ಒತ್ತೊತ್ತಾಗಿ ಇದ್ದು ನಮಗೆ ಇದು ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ. ನೋಡಿ, ಗೋಡುವಾದ ಹೊಸ ಗಳುಗಳು ಹೇಗೆ ದೂರ ದೂರಕ್ಕೆ ಬರ್ತಾ ಇವೆ ಅಂತ ಇಲ್ಲಿ ನೋಡಿ. ಇಲ್ಲೆಲ್ಲ ಹಬ್ಬಿಕೊಂಡು ಹರಡಿಕೊಂಡು ಹೋಗ್ತಾ ಇದೆ. ನಮ್ಮ ಹತ್ರ ದೊಡ್ಡ ಏರಿಯಾ ಇರಬೇಕು. ತುಂಬ ಸಣ್ಣ ಕಾಂಪೌಂಡ್ಗಳಲ್ಲಿ ನಾವು ಇದನ್ನು ನೆಟ್ಟರೆ ಪ್ರಯೋಜನ ಇಲ್ಲ. ಆದರೆ ನಮಗೆ ಒಮ್ಮೆ ನೆಟ್ಟರೆ ಅದನ್ನು ಬೆಳೆಸುವ ಮತ್ತು ವರ್ಧಿಸುವ ಕೆಲಸ ಸುಲಭ ಆಗ್ತದೆ. ಯಾಕೆಂದರೆ ಈಗ ಬಿದಿರೆ ತನ್ನ ತಾನು ದೂರ ದೂರಕ್ಕೆ ಹರಡಿಸ್ಕೊಂಡು ಹೋಗಿಬಿಡ್ತದೆ. ಮತ್ತು ಈ ರೀತಿ ಮರಗಳ ಮಧ್ಯೆ ಹೋದರೆ ತುಂಬ ನೇರವಾದ ಬಿದಿರುಗಳು ಸಿಗ್ತವೆ. ಅಂತೂ ಬಹಳ ಸುಂದರವಾದ ಬಿದಿರು, ವಿಶ್ವದ ಅತ್ಯಂತ ಗಟ್ಟಿಯಾದ ಬಿದಿರು.